ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯ ನಿವೃತ್ತ ವಿಶೇಷ ಭೂ ಸ್ವಾಧೀನ ಅಧಿಕಾರಿ ವಸಂತಕುಮಾರ್ ಸಜ್ಜನ್ ಹಿರಿಯ ಸಹಾಯಕ ಪ್ರಧಾನ ವ್ಯವಸ್ಥಾಪಕ ಶಂಕರ್ ತಳವಾರ್ ಹಾಗೂ ವ್ಯವಸ್ಥಾಪಕ ವಿನೋದ್ ಸಿಂಪಿ ಸೇರಿದಂತೆ ಇತರರ ವಿರುದ್ಧ ಜನಜಾಗೃತಿ ಸಂಘದ ಅಧ್ಯಕ್ಷರಾದ ಬಸವರಾಜ್ ಕೊರವರ ನೇತೃತ್ವದಲ್ಲಿ ಧಾರವಾಡ ಲೋಕಾಯುಕ್ತ ಎಸ್ಪಿ ಸತೀಶ್ ಚಿಟುಗುಪ್ಪಿ ಅವರಿಗೆ ದೂರು ಸಲ್ಲಿಸಲಾಯಿತು ಇನ್ನು ಧಾರವಾಡದ ಹತ್ತು ಹಲವು ರೈತರ ಹೆಸರಿನಲ್ಲಿ ನಕಲಿ ದಾಖಲೆಯನ್ನು ಸೃಷ್ಟಿಸಿ ಇಪ್ಪತ್ತೊಂದು ಕೋಟಿ ರೂಪಾಯಿಗೂ ಅಧಿಕ ಅವ್ಯವಹಾರ ಮಾಡಿರುವ ಕುರಿತು ಮಹತ್ವ ದಾಖಲೆಗಳನ್ನು ತನಿಖೆ ನಡೆಸಲು ಸಲ್ಲಿಸಲಾಯಿತು ಈ ವೇಳೆ ಚಿಕ್ಕಮಲಿಕಪಾಡ ಗ್ರಾಮದ ರೈತ ಶಿವನಗೌಡ ರಾಮನಾಯಕ ಪಾಟೀಲ್ ಹೆಸರಿನಲ್ಲಿ ಕೊಠೆ ದಾಖಲೆ ಸೃಷ್ಟಿಸಿ ಐಡಿಬಿಐ ಬ್ಯಾಂಕ್ ಉಣ್ಕಲ್ ಶಾಖೆಯಲ್ಲಿ ಐದು ಕೋಟಿಗೂ ಅಧಿಕ ಹಣವನ್ನು ಎರಡನೇ ಬಾರಿ ಪಡೆದು ಕೊಟ್ಟಿ ಸಹಿ ಮಾಡಿರುವ ಹಾಗೂ ನಕಲಿ ಬಾಂಡ್ ತಯಾರಿಸಿರುವ ಕುರಿತು ಮಾಹಿತಿ ಲೋಕಾಯುಕ್ತರ ಗಮನ ಸೆಳೆಯಲಾಯಿತು ಇನ್ನು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯಲ್ಲಿ ನಡೆದಿರುವ ನೂರಾರು ಕೋಟಿ ಅಕ್ರಮ ಪೈಕಿ ನಮಗೆ ಲಭ್ಯವಾಗಿರುವ ಮಾಹಿತಿ ಪ್ರಕಾರ ಇಪ್ಪತ್ತೊಂದು ಕೋಟಿ ರೂಪಾಯಿಗೂ ಅಧಿಕ ಅವ್ಯವಹಾರ ನಡೆದ ಬಗ್ಗೆ ಲೋಕಾಯುಕ್ತರಿಗೆ ಮಾಹಿತಿ ನೀಡಲಾಯಿತು ಇನ್ನು ರೈತರ ಹೆಸರಿನ ನಕಲಿ ಬ್ಯಾಂಕ್ ಖಾತೆಗೆ ಕೋಟ್ಯಾಂತರ ರೂಪಾಯಿ ಹಣ ವರ್ಗಾವಣೆ ನಡೆಸಿದ ಕುರಿತು ನಿಷ್ಪಕ್ಷಪಾತ ತನಿಖೆ ನಡೆಸಬೇಕು ಈ ಹಿಂದೆ ಕೆಐಎಡಿಬಿ ಇಲಾಖೆ ವಿಚಾರಣೆ ನಡೆಸಲು ಬಂದ ಒಂಬತ್ತು ಜನ ಅಧಿಕಾರಿಗಳ ತಂಡದಲ್ಲಿ ಒಬ್ಬರು ಶಾಮೀಲಾದ ಅಧಿಕಾರಿ ಸಹ ಇದ್ರು ಎಂಬ ಮಾಹಿತಿ ಇದೆ ಹೀಗಾಗಿ ಕೆಐಎಡಿಬಿಯ ಯಾವುದೇ ಭ್ರಷ್ಟ ಅಧಿಕಾರಿಗಳನ್ನು ಯಾವುದೇ ಕಾರಣಕ್ಕೂ ಬಚಾವ್ ಮಾಡುವ ಕೆಲಸ ಆಗಬಾರದು ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡಿ ಸರ್ಕಾರದ ಬೊಕ್ಕಸಕ್ಕೆ ಆದ ನಷ್ಟ ವಸೂಲಿ ಮಾಡುವ ಮೂಲಕ ಅವರಿಗೆ ತಕ್ಕ ಪಾಠ ಕಲಿಸಬೇಕೆಂದು ಜನಜಾಗೃತಿ ಸಂಘದ ಅಧ್ಯಕ್ಷ ಬಸವರಾಜ್ ಕೊರಬರ್ ಒತ್ತಾಯಿಸಿದರು ಇನ್ನು ಈ ಸಂದರ್ಭದಲ್ಲಿ ಚಿಕ್ಕಮಲ್ಲಿಕಪಾಡ ಗ್ರಾಮದ ರೈತ ಶಿವನಗೌಡ ರಾಮನಾಯಕ್ ಪಾಟೀಲ್ ಜನಜಾಗೃತಿ ಸಂಘದ ಉಪಾಧ್ಯಕ್ಷ ನಾಗರಾಜ್ ಕಿರಣಗಿ ಪ್ರಧಾನ ಕಾರ್ಯದರ್ಶಿಗಳಾದ ರಾಘವೇಂದ್ರ ಶೆಟ್ಟಿ ಸದಸ್ಯರಾದ ಮಿಥುನ್ ಜಾಧವ್ ನ್ಯಾಯವಾದಿ ಐಕೆ ಧರಣಗೌಡರ್ ರೈತ ಮುಖಂಡ ಗುರು ಅಂಗಡಿ ಶಿವಕುಮಾರ್ ದೇವರಮನಿ ಉಪಸ್ಥಿತರಿದ್ದರು